ಕವಿ ಕುವೆಂಪುರವರ ಹುಟ್ಟುಹಬ್ಬ ಹಾಗೂ ವಿಶ್ವಮಾನವ ದಿನಾಚರಣೆಯ ಶುಭಾಶಯಗಳು. ನಾವು ಇಂದು ರಾಷ್ಟ್ರಕವಿ ಕುವೆಂಪುರವರ ಜೀವನವನ್ನು ತಿಳಿದುಕೊಳ್ಳೋಣ. ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಕುವೆಂಪು ಅವರ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಕವಿ ಕುವೆಂಪುರವರು ಅವರು ಹುಟ್ಟಿದ್ದು 29/12/1904, ಅವರ ಮರಣ 11/11/1994, ಅಂದರೆ ಇಂದಿಗೆ 116ನೇ ಹುಟ್ಟುಹಬ್ಬವನ್ನು ನಾವಿವತ್ತು ಆಚರಣೆ ಮಾಡ್ತಾ ಇದ್ದೇವೆ. 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ ವರಕವಿ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡವರು, ವಿಶ್ವಮಾನವ ಸಂದೇಶ ನೀಡಿದವರು, ಕನ್ನಡದ 2ನೇ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿಯನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು, ಕರ್ನಾಟಕ ಸರ್ಕಾರ ಕೊಡಮಾಡುವ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಪಡೆದವರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಓದಿದ ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ಉಪಕುಲಪತಿಯಾಗಿ ನಿವೃತ್ತರಾದರು. ಇವರು ಮೈಸೂರಿನ ಒಂಟಿಕೊಪ್ಪಲಿನಲ್ಲಿರುವ ಉದಯರವಿಯಲ್ಲಿ ವಾಸಿಸುತ್ತಿದ್ದರು. ಇವರ ಬಾಲ್ಯ. ಕುವೆಂಪು ಅವರು ತಮ್ಮ ತಾಯಿಯ ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೂಡಿಗೆ ಎಂಬಲ್ಲಿ ಡಿಸೆಂಬರ್ 29/1904 ಜನಿಸಿದರು. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಅವರ ಬಾಲ್ಯ ತಮ್ಮ ತಂದೆಯ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕಳೆಯಿತು. ಇದು ಕುವೆಂಪುರವರು ಬೆಳೆದ ಮನೆ. ಇವರ ಶಿಕ್ಷಣ. ಕುವೆಂಪು ಅವರ ಆರಂಭಿಕ ವಿದ್ಯಾಭ್ಯಾಸ ಕೂಲಿ ಮಠದಲ್ಲಿ ಆಯಿತು. ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ನಡೆಯಿತು. ನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ತಮ್ಮ ಶಿಕ್ಷಣ ಮುಂದುವರಿಸಿದರು. ಮೈಸೂರಿನ ಮಹಾರಾಜ ಕಾಲೇಜಿನಿಂದ BA ಪದವಿಯನ್ನು, ಕನ್ನಡದಲ್ಲಿ MA ಪದವಿಯನ್ನು ಪಡೆದರು. TS ವೆಂಕಣ್ಣನಯ್ಯನವರು ಇವರಿಗೆ ಗುರುಗಳಾಗಿದ್ದರು. ಇವರ ವೃತ್ತಿ ಜೀವನ ನೋಡುವುದಾದರೆ, ಕುವೆಂಪು ಅವರು ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರು, ನಂತರ ಪ್ರಾಂಶುಪಾಲರು ಆಗಿದ್ದರು. ನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದರು. ತಮ್ಮ ಕಲ್ಪನೆಯ ಕೋಸದ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದರು. ವಿಶ್ವವಿದ್ಯಾನಿಲಯವನ್ನು ಅಧ್ಯಯನಾಂಗ, ಸಂಶೋಧನಾಂಗ ಹಾಗೂ ಪ್ರಸಾರಾಂಗ ಎಂಬುದಾಗಿ ವಿಭಾಗಿಸಿದರು. ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಪಠ್ಯಪುಸ್ತಕಗಳನ್ನು ಬರೆಸಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಆರಂಭಿಸಿದರು. ವೈವಾಹಿಕ ಜೀವನ ನೋಡುವುದಾದರೆ, ಕುವೆಂಪು ಅವರು ಹೇಮಾವತಿ ಅವರನ್ನು ವಿವಾಹವಾದರು. ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದು ಕಲಾ ಹಾಗೂ ತಾರಣಿ ಅವರ ಮಕ್ಕಳು. ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಅಗ್ರಮಾನ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ. ಕೋಕಿಲೋದಯ ಚೈತ್ರ ಅವರು ಇಂಜಿನಿಯರ್ ಆಗಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ. ಚಿದಾನಂದಗೌಡ ಅವರು ಕುವೆಂಪು ಅವರ ಅಳಿಯ. ಇದು ಅವರ ಫ್ಯಾಮಿಲಿಯ ಫೋಟೋ. ಇವರು ಕುವೆಂಪುರವರು ನವೆಂಬರ್ 11/1994 ಮೈಸೂರಿನಲ್ಲಿ ನಿಧನರಾದರು. ತಮ್ಮ ಹುಟ್ಟೂರಾದ ಕುಪ್ಪಳ್ಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕುಪ್ಪಳ್ಳಿಯಲ್ಲಿರುವ ಅವರ ಸಮಾಧಿ ಒಂದು ಸ್ಮಾರಕವಾಗಿದೆ. ಕುವೆಂಪು ಅವರು 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ, ಅವರೊಬ್ಬ ರಸ ಋಷಿ ಎಂದೇ ಹೇಳಬಹುದಾಗಿದೆ. ಹಾಗೆಯೇ ಅವರನ್ನ ನಾಡಕವಿ, ಯುಗದ ಕವಿ ಎಂದೇಳಿ ಬಹಳಷ್ಟು ಕವಿಗಳು ವರ್ಣಿಸಿದ್ದಾರೆ. ಕವಿ ಕುವೆಂಪುರವರು ಅವರ ಬರವಣಿಗೆ ಮತ್ತು ಅವರ ಸಾಹಿತ್ಯದ ಪ್ರಕಾರಗಳನ್ನು ನಾವು ಈ ರೀತಿಯಾಗಿ ನೋಡಬಹುದಾಗಿರ್ತದೆ. ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ, ಹಾಗೆಯೇ ಖಂಡ ಕಾವ್ಯಗಳು ಚಿತ್ರಾಂಗದ, ಇವು ಬಹಳಷ್ಟು ಪ್ರಸಿದ್ಧಿ ಪಡೆದಿರತಕ್ಕಂಥವು. ಕವನ ಸಂಕಲನಗಳು ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕಥನ ಕವನಗಳು,
ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಪ್ರೇಮ ಕಾಶ್ಮೀರ, ಅಗ್ನಿ ಅಂಸ, ಕೃತಿಕೆ, ಪಕ್ಷಿಕಾಶಿ, ಕಿಂಕಿಣಿ, ವಚನ ಸಂಕಲನ, ಷಡೋಶಿ, ಚಂದ್ರಮಂಚಿಕೆ ಬಾಚಕೋರಿ, ಇಕ್ಷುಗಂಗೋತ್ರಿ, ಅನಿಕೇತನ, ಜೇನಾಗುವ, ಅನುತ್ತರ, ಮಂತ್ರಾಕ್ಷತೆ, ಕದರಡಕೆ, ಪ್ರತ್ಯುಕ್ಯು, ಕುಟಿಚಕ, ಹೊನ್ನ ಒತ್ತಾರೆ, ಕೊನೆಯ ತೆನೆ ಮತ್ತು ವಿಶ್ವಮಾನವ ಸಂದೇಶ. ಕಥಾಸಂಕಲನ ಸಂನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಕಾದಂಬರಿಗಳು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ನಾಟಕಗಳು ಯಮನ ಸೋಲು, ಜಲಗಾರ, ಬಿರುಗಾಳಿ, ವಾಲ್ಮೀಕಿಯ ಭಾಗ್ಯ, ಮಹಾರಾತ್ರಿ, ಸ್ಮಶಾನ ಕುರುಕ್ಷೇತ್ರಂ, ರಕ್ತಾಕ್ಷಿ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್, ಬಲಿದಾನ, ಚಂದ್ರ ಆಸ, ಕಾನಿನ, ಇವೆಲ್ಲ ಇವರ ನಾಟಕಗಳಾಗಿರುತ್ತೆ. ಪ್ರಬಂಧಗಳು ಮಲೆನಾಡಿನ ಚಿತ್ರಗಳು. ವಿಮರ್ಶೆ ಕಾವ್ಯ ವಿಹಾರ, ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ, ರಸೋವೈಸಹ ಇತ್ಯಾದಿ. ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಜೀವನ ಚರಿತ್ರೆಗಳು, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ. ಅನುವಾದಗಳು ಗುರುವಿನೊಡನೆ ದೇವರಡಿಗೆ ಭಾಗ 1-2, ಕೊಲಂಬೋಯಿಂದ ಅಲ್ಮೋರಕ್ಕೆ. ಭಾಷಣ ಲೇಖನ ಸಾಹಿತ್ಯ ಪ್ರಚಾರ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಸೃಷ್ಟಿ ನಮನ, ಮನುಜ ಮತ ವಿಶ್ವಪಥ, ವಿಚಾರ ಕ್ರಾಂತಿಗೆ ಆಹ್ವಾನ. ಶಿಶು ಸಾಹಿತ್ಯ ಅಮಲನ ಕತೆ, ಮೋಡಣ್ಣನ ತಮ್ಮ ನಾಟಕ, ಆಳೂರು, ಬೊಮ್ಮನಹಳ್ಳಿ ಕಿನ್ನರ ಜೋಗಿ, ನನ್ನ ಗೋಪಾಲ ನಾಟಕ, ನನ್ನ ಮನೆ, ಮೇಘಪುರ, ಮರಿ ವಿಜ್ಞಾನಿ, ನರಿಗಳಿಗೇಕೆ ಕೂಡಿಲ್ಲ. ಇತರೆ ಜನಪ್ರಿಯ ವಾಲ್ಮೀಕಿ ರಾಮಾಯಣ. ಗೌರವ ಪ್ರಶಸ್ತಿ ಪುರಸ್ಕಾರಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀ ರಾಮಾಯಣ ದರ್ಶನಂಗೆ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲೀಟ್, ಪದ್ಮಭೂಷಣ, ರಾಷ್ಟ್ರಕವಿ ಪುರಸ್ಕಾರ, ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲೀಟ್ ಪದವಿ, ಜ್ಞಾನಪೀಠ ಪ್ರಶಸ್ತಿ ಶ್ರೀ ರಾಮಾಯಣ ದರ್ಶನಂ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಫೆಲೋಶಿಪ್, ಪಂಪ ಪ್ರಶಸ್ತಿ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ, ಕನ್ನಡ ವಿಶ್ವವಿದ್ಯಾಲಯದ ನಡೋಜ ಪ್ರಶಸ್ತಿ ಕೂಡ ಇವರಿಗೆ ಮರಣೋತ್ತರವಾಗಿ ಸಿಕ್ಕಿರ್ತಕ್ಕಂಥದ್ದಾಗಿದೆ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಪಾವದೀಟಿ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ನೂರು ಮತದ ಒಟ್ಟ ತೋರಿ ಎಲ್ಲ ತತ್ವದಲ್ಲಿ ಮೀರಿ ನಿದ್ದಿಗಂತವಾಗಿ ಹೇರಿ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಎಲ್ಲಿಯೋ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಅನಂತ ತಾನು ಅನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ, ಅನಂತನೇ ಅನಂತವಾಗು ಹಾಗು ಹಾಗು ಹಾಗು, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಹೀಗೆ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಜೀವನದ ಎಲ್ಲ ಒಂದು ವಿಷಯದಲ್ಲೂ ಕೂಡ ಅವರು ಸಾಹಿತ್ಯದ ಅಭಿವೃದ್ಧಿಗೆ, ಸಾಹಿತ್ಯದ ಹೇಳಿಗೆಗಾಗಿ ಶ್ರಮಿಸಿದಂಥವರು. ಇವರು ಅವರ ಒಂದು ಬಾಲ್ಯದಿಂದ ಹಿಡಿದು ಅವರ ಮರಣದವರೆಗಿರ್ತಕ್ಕಂಥ ಕೆಲವು ಭಾವಚಿತ್ರಗಳಾಗಿವೆ. ಇದು ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗಿರುವ ಭಾವಚಿತ್ರ. ಯುಗದ ಕವಿ, ಜಗದ ಕವಿ ಅಂತೇಳಿ ಬಹಳಷ್ಟು ಕವಿಗಳು ಇವರನ್ನು ವರ್ಣಿಸಿದ್ದಾರೆ.
ಕನ್ನಡ ಭಾಷೆಯ ಶ್ರೇಷ್ಠತೆಗೆ ಇವರು ಬಹಳಷ್ಟು ಶ್ರೇಷ್ಠ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ಸಾಹಿತಿ ಎಂದರೆ ತಪ್ಪಾಗಲಾರದು. ಬಿಸಿಲೊಳು ತಿಳಿಗೊಳದಳು ಜಲದಲಗಳು ನಲಿ ನಲಿಯಲು